ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಿನ್ನೆ ನಮ್ಮ RBI ಇಂದ ಒಂದು ಬಹುದೊಡ್ಡ ನ್ಯೂಸ್ ಬಂದಿದೆ. ಅದು 2000 ಮುಖಬೆಲೆಯ ನೋಟ್ಗಳನ್ನು ಸರ್ಕ್ಯುಲೇಷನ್ ಇಂದ ವಿತ್ಡ್ರಾ ಮಾಡಿದೆ. ಸೊ ಈ ಸುದ್ದಿ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರೋವಂಥದ್ದು. ಆದರೆ ಆ್ಯಸ್ ಎ ಇನ್ವೆಸ್ಟರ್ ಇದಕ್ಕೆ ಸ್ಟಾಕ್ ಮಾರ್ಕೆಟ್ ಹೇಗೆ ರಿಯಾಕ್ಷನ್ ಅನ್ನು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಜೊತೆಗೆ 2016 ನೋಟ್ ಬ್ಯಾನ್ ಅನ್ನ ಮಾಡಿದಾಗ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು, ಅವತ್ತು ಕ್ರಾಶ್ ಆಗಿತ್ತಾ ಅಥವಾ ಇಲ್ವಾ, ಕ್ರಾಶ್ ಆಗಿದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಎಲ್ಲ ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸೊ ವಿಡಿಯೋನ ಪೂರ್ತಿ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಸೊ ನಾಳೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ನಿಮಗೆ ಅದರ ಸಂಪೂರ್ಣ ಮಾಹಿತಿ ಇರುತ್ತೆ. ಸೊ ನೋಡೋಣ, ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸೊ ಇಷ್ಟು ದಿನ ಈ ಪಿಂಕ್ ನೋಟ್ಸ್ ಅಥವಾ 2000 ರೂಪಾಯಿ ನೋಟು ಚಲಾವಣೆಯಲ್ಲಿ ಇತ್ತು. ಆದರೆ ನಾವೆಲ್ಲರೂ ಈಗಾಗಲೇ ಅಬ್ಸರ್ವ್ ಮಾಡಿದ್ದೀವಿ, ನಮಗೆ ATMಲ್ಲಾಗಲಿ ಅಥವಾ ಬ್ಯಾಂಕಲ್ಲಾಗಲಿ ಈ ನೋಟ್ಗಳನ್ನು ಕೊಡ್ತಾ ಇದ್ದಿದ್ದು ತುಂಬ ಕಡಿಮೆ ಇತ್ತೀಚೆಗೆ ನಾವು ನೋಡಿದ್ರೆ. ಬಟ್ ಸ್ಟಿಲ್ RBI ತಗೊಂಡಿರೋ ಈ ನಿರ್ಧಾರ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ಅದಕ್ಕಿಂತ ಮುಂಚೆ ನಾವು ನಮ್ಮ ಮಾರ್ಕೆಟ್ನ ಸದ್ಯದ ಪರಿಸ್ಥಿತಿಯನ್ನು ನೋಡ್ಕೊಂಡು ಹೋಗೋಣ. ನೋಡ್ಬೋದು, ನಿಫ್ಟಿ 18,203 ಟ್ರೇಡ್ ಆಗ್ತಿದೆ. ಹಾಗೆ ಸೆನ್ಸೆಕ್ಸ್ 61,729 ಟ್ರೇಡ್ ಆಗ್ತಿದೆ. ಸೊ ಇತ್ತೀಚೆಗಂತೂ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ಸೊ ಈಗ ಈ ನ್ಯೂಸ್ ಬಂದಿರೋದು ಎಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ಆ ನ್ಯೂಸ್ ಅನ್ನ ನೋಡೋಣ, ಯಾಕಂದ್ರೆ ತುಂಬಾ ಜನ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಪೋಸ್ಟ್ ಗಳನ್ನ ನೋಡಿದ್ದೀನಿ. ಹಾಗಾಗಿ ಫಸ್ಟ್ ಈ ನ್ಯೂಸ್ ಅನ್ನ ನಾವು ತಿಳ್ಕೊಂಡು ಮುಂದೆ ಹೋಗೋಣ. ಸೊ ಹೆಡ್ಲೈನ್ ನ್ಯೂಸ್ ಗಳನ್ನ ನೋಡ್ಬೋದು. ₹2,000 ನೋಟ್ಸ್ ವಿತ್ಡ್ರಾನ್, ವಾಟ್ ಶುಡ್ ಯು ಡೂ ವಿತ್ ಯುವರ್ ₹2,000 ನೋಟ್ಸ್. ಹಾಗೆ ವೈ ಹ್ಯಾಸ್ ಬೀನ್ RBI ವಿತ್ಡ್ರಾನ್ 2,000 ನೋಟ್ಸ್. ಹಾಗೆ ಡಿಮಾನಿಟೈಸೇಷನ್ 2.0, ವೈ RBI ವಿತ್ಡ್ರಾಯಿಂಗ್ 2,000. ಸೊ ಎಲ್ಲ ಕಡೆ ನೀವು ಒಂದು ಕಾಮನ್ ನ್ಯೂಸ್ ಅನ್ನ ನೋಡ್ಬೋದು, ವಿತ್ಡ್ರಾ. ಇಲ್ಲೆಲ್ಲೂ ಬ್ಯಾನ್ ಅಂತ ಕಂಡು ಬರ್ತಾ ಇಲ್ಲ, ಬರೀ ವಿತ್ಡ್ರಾ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪಾಯಿಂಟ್ ಅನ್ನ ನೀವು ತುಂಬಾ ಗಮನ ಇಟ್ಟು ನೋಡ್ಬೇಕಾಗುತ್ತೆ. ಅದಕ್ಕೆ ಕಾರಣ ಕೂಡ ಇದೆ, ಅದನ್ನ ನಾನು ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಸೊ ಮೊದಲಿಗೆ ಈ ನ್ಯೂಸ್ ಅನ್ನ ನೋಡ್ತಾ ಹೋಗೋಣ, ಅದರ ನಂತರ ಆ ಕಾರಣನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡ್ಬೋದು, 2,000 ನೋಟ್ಸ್ ವಿತ್ಡ್ರಾನ್, ವಾಟ್ ಶುಡ್ ಯು ಡೂ ವಿತ್ ಯುವರ್ ₹2,000 ನೋಟ್ಸ್. ಇಲ್ಲಿ RBI ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದೆ. ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ನೋಡ್ಬೋದು, RBI ಅನೌನ್ಸ್ಡ್ ದಟ್ ಇಟ್ ಹ್ಯಾಸ್ ಡಿಸೈಡೆಡ್ ಟು ವಿತ್ಡ್ರಾ ದ ₹2,000 ಕರೆನ್ಸಿ ನೋಟ್ ಫ್ರಮ್ ಸರ್ಕ್ಯುಲೇಷನ್. ದ ಸೆಂಟ್ರಲ್ ಬ್ಯಾಂಕ್ ಆಸ್ಕ್ಡ್ ಆಲ್ ಟು ಡೆಪಾಸಿಟ್ ದ ₹2,000 ಬ್ಯಾಂಕ್ ನೋಟ್ಸ್ ಇನ್ ಟು ದೇರ್ ಅಕೌಂಟ್ಸ್ ಟು ಎಕ್ಸ್ಚೇಂಜ್ ದೆಮ್ ಫಾರ್ ಬ್ಯಾಂಕ್ ನೋಟ್ಸ್ ಆಫ್ ಅದರ್ ಡಿನಾಮಿನೇಷನ್ಸ್ ಅಟ್ ಎನಿ ಬ್ಯಾಂಕ್ ಬ್ರಾಂಚ್ ಬೈ September 30, 2023. ಸೊ September 30, 2023 ಒಳಗಡೆ ನಿಮ್ಮ ಹತ್ರ ಇರೋ ಅಂತ 2,000 ನೋಟ್ ಅನ್ನ ಬ್ಯಾಂಕ್ ಅಲ್ಲಿ ನೀವು ಡೆಪಾಸಿಟ್ ಮಾಡಬಹುದು ಅನ್ನೋ ಅಂತ ಮಾಹಿತಿಯನ್ನ ಕೊಟ್ಟಿದೆ. ಸೊ ಆಲ್ಮೋಸ್ಟ್ ಒಂದು 4 ತಿಂಗಳು ಟೈಮ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಡೆಪಾಸಿಟ್ ಮಾಡ್ಲಿಕ್ಕೆ. ಸೊ ನೀವು ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೋಡ್ಬೋದು, ವಿತೌಟ್ ಎನಿ ರಿಸ್ಟ್ರಿಕ್ಷನ್ಸ್ ನೀವು ಎಷ್ಟೇ ನೋಟ್ಸ್ ಇದ್ರು ಡೆಪಾಸಿಟ್ ಮಾಡ್ಬೋದು ನಿಮ್ಮ ಅಕೌಂಟ್ಗೆ. ಹಾಗೆ ಇನ್ ಕೇಸ್ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ತೀರಿ ಅಂತಂದ್ರೆ ಅದಕ್ಕೆ ಸರ್ಟನ್ ರೂಲ್ಸ್ ಇದೆ. ನೋಡ್ಬೋದು, ದ ಎಕ್ಸ್ಚೇಂಜ್ ಫ್ಯಾಸಿಲಿಟಿ ಫಾರ್ ರುಪೀಸ್ 2,000 ಕರೆನ್ಸಿ ನೋಟ್ಸ್ ವಿಲ್ ಸ್ಟಾರ್ಟ್ ಫ್ರಮ್ May 23, 2023. 23ನೇ ತಾರೀಕಿಂದ ಶುರುವಾಗುತ್ತೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅನ್ನ ನೋಡ್ಬೋದು, ಪಾಯಿಂಟ್ ಅನ್ನ ನೋಡ್ಬೋದು, ಡೂ ಕೀಪ್ ಇನ್ ಮೈಂಡ್ ದಟ್ ದ ಎಕ್ಸಿಸ್ಟಿಂಗ್ ₹2,000 ಡಿನಾಮಿನೇಷನ್ ಬ್ಯಾಂಕ್ ನೋಟ್ಸ್ ವಿಲ್ ಕಂಟಿನ್ಯೂ ಟು ಬಿ ಲೀಗಲ್ ಟೆಂಡರ್. ಸೊ ಇದರ ಅರ್ಥನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ, ಆಗ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಹಲವಾರು ಪಾಯಿಂಟ್ಗಳಿದಾವೆ, ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಓದ್ಕೊಳ್ಬಹುದು. ಎಲ್ಲಾನು ರೀಡ್ ಔಟ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ಅವಾಯ್ಡ್ ಮಾಡ್ತೀನಿ. ಸೊ ಇಲ್ಲಿದೆ, ಓದ್ಕೊಳ್ಬಹುದು ಒಂದ್ಸಲ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬೋದು, ಇನ್ ಕೇಸ್ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ತೀರಿ ಅಂತಂದ್ರೆ ಅದು ಮ್ಯಾಕ್ಸಿಮಮ್ ಲಿಮಿಟ್ 20,000 ಒಂದ್ಸಲ, ಅಂದ್ರೆ 10 ನೋಟ್ಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಬಟ್ ನೀವು ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀರಿ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇನ್ ಕೇಸ್ ನೀವು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನಾವು ಅಕೌಂಟ್ಗೆ ಹಾಕಲ್ಲ, ನಮ್ಗೆ ಎಕ್ಸ್ಚೇಂಜ್ ಬೇರೆ ನೋಟ್ ಕೊಡಿ ಅಂತಂದ್ರೆ ಅವರು ಮ್ಯಾಕ್ಸಿಮಮ್ 20,000 ಕೊಡ್ತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಆದ್ರೆ ಅಕೌಂಟ್ಗೆ ಹಾಕೋದಾದ್ರೆ ಎಷ್ಟು ಬೇಕಾದರೂ ಹಾಕ್ಬೋದು. ಸೊ ಇದಿಷ್ಟು ಇದರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಆಯ್ತು. ಈಗ ನಾನು ಅವಾಗ್ಲೇ ಹೇಳಿದೆ ಲೀಗಲ್ ಟೆಂಡರ್ ಅಂತಾನ, ಹಾಗೆ ಬ್ಯಾನ್ ಅಂತ ಎಲ್ಲೂ ಇಲ್ಲ ಅಂತಾನು ಕೂಡ ಹೇಳಿದೆ. ಸೊ ಅದಕ್ಕೆ ಬರೋದಾದ್ರೆ ನಾವು ಹಳೆ ನೋಟನ್ನ ಒಂದ್ಸಲ ನೋಡಿದ್ರೆ ನೋಡ್ಬೋದು, ಇಲ್ಲಿ ₹10 ಹಳೆ ನೋಟ್ ಇದೆ, ಓಲ್ಡ್ ನೋಟ್ ಇದೆ. ಇದು ನಿಮ್ಗೆ ಸರ್ಕ್ಯುಲೇಷನ್ ಅಲ್ಲಿ ಸಿಗೋದಿಲ್ಲ ಈಗ. ಆದ್ರೆ ಈ 10 ರೂಪಾಯಿ ಏನಿದೆ ಈಗ್ಲೂ ಕೂಡ ವ್ಯಾಲಿಡ್ ಇದೆ, ಇದು ಬ್ಯಾನ್ ಆಗಿಲ್ಲ. ನಮ್ಗೆ ಶಾಪ್ಗಳಲ್ಲಿ ಇದನ್ನ ತಗೊಳ್ಳದೆ ಇರ್ಬೋದು, ಆದ್ರೆ ನೀವು ಈ ನೋಟನ್ನ
ಬ್ಯಾಂಕ್ ಅಲ್ಲಿ ಹೋಗಿ ಈಗಲೂ ಕೂಡ ಡೆಪಾಸಿಟ್ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿಯ ಪ್ರಾವಿಷನ್ ಅನ್ನ ಈಗ 2,000 ರೂಪಾಯಿ ನೋಟ್ಗೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿನೇ ಅದನ್ನ ಲೀಗಲ್ ಟೆಂಡರ್ ಅಂತ ಕರೀತಾ ಇರೋದು, ಎಲ್ಲೂ ಕೂಡ ಬ್ಯಾನ್ ಅಂತ ಕರಿತಾ ಇಲ್ಲ. ಏನೀಗ September 30, 2023 ಡೇಟ್ ಕೊಟ್ಟಿದ್ದಾರೆ, ಅದರ ನಂತರ ಕೂಡ ನೀವು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಬಹುದು 2,000 ರೂಪಾಯಿ ನೋಟ್ ಅನ್ನ, ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ. ಆದ್ರೆ ಸರ್ಕ್ಯುಲೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ನೀವು ಯಾವುದೇ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ ಆ ನೋಟ್ಗಳನ್ನ. ಸೊ ಹಾಗಾಗಿ ನೀವು ಅದರ ನಂತರ ಕೂಡ ಬ್ಯಾಂಕ್ ಅಲ್ಲಿ ಲೀಗಲ್ ಟೆಂಡರ್ ಮಾಡಬಹುದು, ಅಂದ್ರೆ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಬಹುದು ಅಥವಾ ಎಕ್ಸ್ಚೇಂಜ್ ಅನ್ನು ಕೂಡ ತಗೊಳ್ಬಹುದು. ಸೊ ಹಾಗಾಗಿನೇ ಅದನ್ನ ಎಲ್ಲೂ ಬ್ಯಾನ್ ಅಂತ ಮೆನ್ಷನ್ ಮಾಡೋದಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಜಸ್ಟ್ ಸರ್ಕ್ಯುಲೇಷನ್ ಇಂದ ವಾಪಸ್ ತಗೊಳ್ತಾ ಇದೆ RBI. ಹಾಗೆ ನಾವು 2016 ನೋಟ್ ಬ್ಯಾನ್ ಅನ್ನ ನೋಡೋದಾದ್ರೆ ಆಗ ಸ್ವಲ್ಪ ಪಾನಿಕ್ ಕ್ರಿಯೇಟ್ ಆಗಿತ್ತು, ಹಾಗೆ ಎಲ್ಲರೂ ಸ್ವಲ್ಪ ಪಾನಿಕ್ ಆಗಿ ಬ್ಯಾಂಕ್ ಗಳಿಗೆ ಮುಗಿ ಬಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಟೋಟಲಿ ಡಿಫರೆಂಟ್ ಆಗಿದೆ, ಯಾಕಂದ್ರೆ ಆಲ್ಮೋಸ್ಟ್ 1-2 ವರ್ಷಗಳಿಂದ ಕೂಡ ಈ 2,000 ರೂಪಾಯಿ ನೋಟು ಅಷ್ಟೊಂದು ಸರ್ಕ್ಯುಲೇಷನ್ ಅಲ್ಲಿ ಇರ್ಲಿಲ್ಲ. ಯಾರಾದರೂ ತಗೊಂಡರು, ಬ್ಲಾಕ್ ಮನಿ ಇಟ್ಕೊಂಡಿರೋರು ಡೆಫಿನೆಟ್ಲಿ ಸ್ಟೋರ್ ಮಾಡಿರ್ತಾರೆ. ಅದನ್ನ RBI ಕೂಡ ಹೇಳ್ತಾ ಇದೆ, ಅರೌಂಡ್ 62% ನೋಟ್ಸು ಸರ್ಕ್ಯುಲೇಷನ್ ಅಲ್ಲಿ ಇಲ್ಲ. 2,000 ರೂಪಾಯಿ ನೋಟ್ಸು ಬರೀ 37-38% ಅಷ್ಟೇ ಸರ್ಕ್ಯುಲೇಷನ್ ಅಲ್ಲಿ ಇದೆ, ಇನ್ನೆಲ್ಲ ಕೂಡ ಸ್ಟೋರ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದೆ RBI. ಹಾಗಾಗಿನೇ ಸರ್ಕಾರ ಇದನ್ನ ಬ್ಲಾಕ್ ಮನಿ ಮೇಲೆ ಮಾಡ್ತಿರುವಂತ ಹೋರಾಟ ಅಂತ ಕೂಡ ಬಿಂಬಿಸ್ತಾ ಇದೆ. ಸೊ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ನಮ್ಗೆ. ನಾವು ನ್ಯೂಟ್ರಲ್ ಆಗಿ ಹೇಳೋದಾದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ನಾನು ಒಬ್ಬ ಸಾಮಾನ್ಯನಾಗಿ, ನನ್ನ ಹತ್ರ 1 ರೂಪಾಯಿ ಒಂದೇ ಒಂದು ನೋಟ್ ಕೂಡ 2,000 ರೂಪಾಯಿ ನೋಟ್ ಇಲ್ಲ. ಸೊ ಮೇಬಿ ತೊಂದರೆ ಆದ್ರೆ ಯಾರು ಬ್ಲಾಕ್ ಮನಿನ ಇಟ್ಕೊಂಡಿರ್ತಾರೋ ಅಂತವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಬಿಟ್ರೆ ನಮ್ಮ ನಿಮ್ಮಂತ ಸಾಮಾನ್ಯರಿಗೆ ಅಷ್ಟು ದೊಡ್ಡ ತೊಂದರೆ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ ಕೇಸ್ ಇದ್ರು ಕೂಡ 5, 10, 15, 20 ಇರ್ಬೋದೇನೋ ಅಷ್ಟೇ, ಯಾರಾದ್ರೂ ಇಟ್ಕೊಂಡಿದ್ರೆ ಅಂತವ್ರು ಈಸಿಯಾಗಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬಹುದು ಅಥವಾ ಅಕೌಂಟ್ಗೆ ಡೆಪಾಸಿಟ್ ಕೂಡ ಮಾಡ್ಕೊಳ್ಬಹುದು. ಸೊ ಕನ್ವರ್ಟ್ ಮಾಡ್ಕೊಳ್ಬಹುದು ಈಸಿಯಾಗಿ, ಅದಕ್ಕೆ ಸಾಕಷ್ಟು ಕಾಲಾವಕಾಶ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಹಾಗೆ ನಮ್ಮ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡ್ಬೋದು, ಇದು ಎಲ್ರಿಗೂ ಇರೋ ಅಂತ ಕುತೂಹಲ. ಸೊ ನಾವು ಈಗ ತಾನೇ ನೋಡಿದ್ವಿ 18,200 ನಮ್ಮ ನಿಫ್ಟಿ ಇದೆ. ಸೊ 2016 ನೋಟ್ ಬ್ಯಾನ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು, ಸೊ ಅದನ್ನ ನಾವು ತಿಳ್ಕೊಳ್ಳೋಣ. ಸೊ ನಮ್ಗೆ ಅದನ್ನ ತಿಳ್ಕೊಂಡ್ಮೇಲೆ ಒಂದು ಐಡಿಯಾ ಕೂಡ ಬರುತ್ತೆ. ಆದ್ರೆ 2016 ನೋಟ್ ಬ್ಯಾನ್ ಡಿಫ್ರೆಂಟು, ಇದು ನೋಟ್ ಬ್ಯಾನ್ ಡಿಫರೆಂಟ್. ಆಗ ಮಾಡಿದ ಇಂಪ್ಯಾಕ್ಟ್ ಅನ್ನ ಈಗ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈಗಾಗಲೇ ಪೂರ್ತಿ ದೊಡ್ಡ ರೀತಿಯ ಬದಲಾವಣೆಗಳನ್ನ ನೋಡಿದೀವಿ. ಆಗ UPI ಟ್ರಾನ್ಸಾಕ್ಷನ್ ಇರಲೇ ಇಲ್ಲ. ಸೊ ಈಗ ಕ್ಯಾಶ್ ಟ್ರಾನ್ಸಾಕ್ಷನ್ ತುಂಬಾ ಕಡಿಮೆ ಇರೋದ್ರಿಂದ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗದೆ ಇರ್ಬೋದು. ಸೊ ನೋಡೋಣ, ತಿಳ್ಕೊಳ್ಳೋಣ. ಸೊ ಗೆಳೆಯರೇ ನೋಡ್ಬೋದು, ಆ November 2016 ಕ್ರಾಶ್ಡ್ ಬೈ 1689 ಪಾಯಿಂಟ್ಸ್. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ 1689 ಪಾಯಿಂಟ್ಸ್ ಸೆನ್ಸೆಕ್ಸ್ ಕ್ರಾಶ್ ಆಗಿತ್ತು. ಹಾಗೆ ನೋಡ್ಬೋದು, ಬಿಲೀವ್ಡ್ ಬೈ ಅನಲಿಸ್ಟ್ ಟು ಬಿ ಡ್ಯೂ ಟು ದ ಕ್ರ್ಯಾಕ್ ಡೌನ್ ಆನ್ ಬ್ಲಾಕ್ ಮನಿ ಬೈ ದ ಇಂಡಿಯನ್ ಗವರ್ನಮೆಂಟ್ ರಿಸಲ್ಟಿಂಗ್ ಇನ್ ಫ್ರಾಂಟಿಕ್ ಸೆಲ್ಲಿಂಗ್ ದ ಸೆನ್ಸೆಕ್ಸ್ ನೋಸ್ಡೈವ್ಡ್ ಬೈ 6% ಟು 26,902 ಅಂಡ್ ದ ನಿಫ್ಟಿ ಡ್ರಾಪ್ಡ್ ಬೈ 541 ಪಾಯಿಂಟ್ಸ್ ಟು 8002. ಅಂದ್ರೆ ನಮ್ಮ ನಿಫ್ಟಿ ಆಗ ಟ್ರೇಡ್ ಆಗ್ತಿತ್ತು 8,002, ಹಾಗೆ ಸೆನ್ಸೆಕ್ಸ್ 26,900. ಸೊ ಆಗ ಒಂದೇ ದಿನ ಸೆನ್ಸೆಕ್ಸ್ 6% ಡೌನ್ ಆಗಿದೆ. ಸೊ ಇದು ನೋಟ್ ಬ್ಯಾನ್ ನ ಎಫೆಕ್ಟ್. ಆದರೆ ಇದು ಒಂದೇ ಮೇಜರ್ ಕಾರಣ ಅಲ್ಲ, ಇನ್ನೂ ಒಂದು ಅತಿ ದೊಡ್ಡ ಇವೆಂಟ್ ಇತ್ತು ಅದೇ ದಿನ. ಸೊ ಅದು ಕೂಡ ಕಾರಣ, ಅದನ್ನ ನಾವು ನೋಡೋಣ. ಬರೀ ನೋಟ್ ಬ್ಯಾನ್ ಕಾರಣಕ್ಕಷ್ಟೇ ನಮ್ಮ ಮಾರ್ಕೆಟ್ ಇಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಆಗ್ಲಿಲ್ಲ, ಇನ್ನೂ ಒಂದು ದೊಡ್ಡ ಕಾರಣ ಇತ್ತು. ಅದು ನೋಡ್ಬೋದು, 2016 ಅಮೆರಿಕನ್ ಎಲೆಕ್ಷನ್ಸ್, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನೋಡ್ಬೋದು ಅದರ ರಿಸಲ್ಟ್ ಅನ್ನ. November 8, 2016 ಸೇಮ್ ಡೇ ಇದ್ದಿದ್ದು. ಸೊ ಈ ಎಲೆಕ್ಷನ್ ರಿಸಲ್ಟ್ಸ್ ಆಗ ಟ್ರಂಪ್ ಅವರು ಗೆದ್ರು, ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಥ್ರೂ ಔಟ್ ದ ವರ್ಲ್ಡ್ ಮಾರ್ಕೆಟ್ ಅವತ್ತು ಕ್ರಾಶ್ ಆಗಿತ್ತು, ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್. ಸೊ ಇದು ಕೂಡ ಒಂದು ಮೇಜರ್ ಕಾರಣ. ಮೇ ಬಿ ನೋಟ್ ಬ್ಯಾನ್ ಅಷ್ಟೇ ಕಾರಣ ಆಗಿದ್ರೆ ಡೆಫಿನೆಟ್ಲಿ 6% ಡೌನ್ ಆಗ್ತಿತ್ತ ಇಲ್ವ ಗೊತ್ತಿಲ್ಲ ಮಾರ್ಕೆಟ್. ಆದ್ರೆ US ಎಲೆಕ್ಷನ್ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಗಿತ್ತು, ಹಾಗಾಗಿ ಓವರ್ ಆಲ್ ಮಾರ್ಕೆಟ್ 6% ಕ್ರಾಶ್ ಆಗಿತ್ತು ಒಂದೇ ದಿನದಲ್ಲಿ. 1689 ಪಾಯಿಂಟ್ಸ್ ನಾವು ಈಗ ತಾನೇ ನೋಡಿದ್ವಿ ಸೆನ್ಸೆಕ್ಸ್. ಇಲ್ಲಿ ಹೆಡ್ಲೈನ್ ಅನ್ನು ನೋಡಬಹುದು, ಸೆನ್ಸೆಕ್ಸ್ ಕ್ರಾಶಸ್ 1689 ಪಾಯಿಂಟ್ಸ್ ಅಂಡ್ ಬ್ಲಾಕ್ ಮನಿ ಕ್ರಾಕ್ ಡೌನ್ US ಎಲೆಕ್ಷನ್. ಸೊ ಈ ಎರಡು ಮೇಜರ್ ಪಾಯಿಂಟ್ಸ್ ಅವತ್ತಿನ ಕ್ರಾಶ್ಗೆ ಕಾರಣ ಆಗಿದ್ದವು, ಬರೀ ಒಂದಲ್ಲ.
ಹಾಗೆ ಈಗ ಮತ್ತೆ ಕ್ರಾಶ್ ಆಗ್ಬೋದಾ ಅನ್ನೋ ಕಾರಣಕ್ಕೆ ಬರೋದಾದ್ರೆ ನನಗೇನು ಅಂತ ಇಂಪ್ಯಾಕ್ಟ್ ಕಂಡು ಬರ್ತಾ ಇಲ್ಲ. ನಾನು ಮೊದಲಿಗೆ ಹೇಳಿದಾಗೆ ಆಲ್ಮೋಸ್ಟ್ ಸಾಮಾನ್ಯ ಜನರ ಹತ್ರ ಡೆಫಿನೆಟ್ಲಿ 2,000 ರೂಪಾಯಿ ನೋಟು ಇರೋದು ತುಂಬಾ ಕಡಿಮೆ. ಇದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹತ್ರ ಇರ್ಬೋದು, ಹಾಗೆ ಬ್ಲಾಕ್ ಮನಿಯನ್ನ ಸೇವ್ ಮಾಡಿರೋ ಹತ್ರ ಇರ್ಬೋದು, ಅವ್ರು ಬಿಟ್ರೆ ಸಾಮಾನ್ಯ ಜನರ ಹತ್ರ ಇರೋದು ತುಂಬಾ ಕಡಿಮೆ. ಹಾಗಾಗಿ ದೊಡ್ಡ ಮಟ್ಟದ ಡೌನ್ಫಾಲ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಗೊತ್ತಿಲ್ಲ ಮಾರ್ಕೆಟ್ ಯಾಕಂದ್ರೆ ಯಾವಾಗ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ನ ನಾವು ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಪ್ಯಾನಿಕ್ ಸೆಲ್ಲಿಂಗ್ ಕಂಡು ಬಂದ್ರೆ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಅದು ಒಂದು ಒಳ್ಳೆ ಅಪರ್ಚುನಿಟಿ, ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ. ಸೊ ಮಾರ್ಕೆಟ್ ಯಾವತ್ತೇ ಬಿದ್ರು ಅದನ್ನ ನಾವು ಅಪರ್ಚುನಿಟಿಯನ್ನಾಗಿ ನೋಡ್ಬೇಕಾಗುತ್ತೆ. ಇನ್ ಕೇಸ್ ನಾವು 2016 ಪರ್ಫಾರ್ಮೆನ್ಸ್ ಅನ್ನೇ ತಗೊಂಡ್ರೆ 8,000 ಇದ್ದಂತ ನಿಫ್ಟಿ ಇವತ್ತು 18,000 ಇದೆ, 10,000 ಪಾಯಿಂಟ್ಸ್ ಜಾಸ್ತಿ ಆಗಿದೆ. ಹಾಗೆ ಸೆನ್ಸೆಕ್ಸ್ 26,000 ಇದ್ದಂಥದ್ದು 61,700 ಬಂದಿದೆ. ಸೊ ಮಾರ್ಕೆಟ್ ಯಾವತ್ತು ಮೇಲೇನೆ ಹೋಗೋದು, ಜಸ್ಟ್ ಇದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್. ಇನ್ ಕೇಸ್ ಯಾರಾದ್ರೂ ಓ ಸ್ಟಾಕ್ ಮಾರ್ಕೆಟ್ 6% ಕ್ರಾಶ್ ಆಯ್ತು ಅನ್ನೋ ಕಾರಣಕ್ಕೆ ಎಕ್ಸಿಟ್ ಆಗಿದ್ರೆ ಇವತ್ತು ಅದೇ ಸೆನ್ಸೆಕ್ಸ್ 61,000 ಇದೆ, ಲಾಸ್ ಅಲ್ವಾ. ಹಾಗೆ ಎಸ್ಪೆಷಲಿ ಆ ಸಮಯದಲ್ಲಿ ಗೋಲ್ಡ್ಗೆ ತುಂಬಾ ಹೆಚ್ಚಿನ ಬೇಡಿಕೆ ಕಂಡು ಬಂದಿತ್ತು ನೋಟ್ ಬ್ಯಾನ್ ಆದಾಗ, ಯಾಕಂದ್ರೆ ತುಂಬಾ ಜನ ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಳ್ಳಿಕ್ಕೆ ಮುಗಿಬಿದ್ರು ಆಗ. ಸೊ ಮೇ ಬಿ ಈಗಲೂ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಬರಬಹುದು ಜನ, ಅಂದ್ರೆ ದೊಡ್ಡ ದೊಡ್ಡ ಕುಳಗಳು. ನಾನು ಅವಾಗ್ಲೇ ಹೇಳ್ದಾಗೆ ನಮ್ಮ ನಿಮ್ಮಂತ ಸಣ್ಣ ಪುಟ್ಟ ಜನರ ಹತ್ರ ಅಂತೂ 2,000 ರೂಪಾಯಿ ನೋಟ್ ಇರೋದಿಲ್ಲ, ಬ್ಲಾಕ್ ಮನಿ ಇರೋದಿಲ್ಲ. ಸೊ ಇರೋರು ಡೆಫಿನೆಟ್ಲಿ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಅನ್ನ ನೋಡ್ತಾರೆ, ಅಂದ್ರೆ ಗೋಲ್ಡ್ ಅನ್ ಆಗ್ಲಿ ಅಥವಾ ಬೇರೆ ಬೇರೆ ಆಪ್ಷನ್ಸ್ ಅನ್ನ ಹುಡುಕ್ತಾರೆ. ಸೊ ಅವರಿಗೆ ತೊಂದರೆ ಆಗಬಹುದು. ಹಾಗೆ ಮುಂಚೆ ನಾನು ಅವಾಗ್ಲೇ ಹೇಳ್ದಾಗೆ ಓವರ್ ಆಲ್ UPI ಟ್ರಾನ್ಸಾಕ್ಷನ್ ಇರಲೇ ಇಲ್ಲ 2016, ಬಟ್ 2020 ನಂತರ ಅದರಲ್ಲಿ ದೊಡ್ಡ ಬದಲಾವಣೆಗಳಾಗಿದೆ. ನಾವು 10 ರೂಪಾಯಿ ಟೀ ಕುಡಿದ್ರು ಕೂಡ ಗೂಗಲ್ ಪೇ ಫೋನ್ ಪೇ ನಲ್ಲಿ ಪೇ ಮಾಡ್ತೀವಿ. ಸೊ ಅಂತ ಸಮಯದಲ್ಲಿ ನಾವು ಡೆಫಿನೆಟ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೂ ತುಂಬಾ ಕಡಿಮೆ ಮಾಡ್ತಿರೋದ್ರಿಂದ ಸೊ ಇಂಪ್ಯಾಕ್ಟ್ ನನ್ಗೇನು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಅನ್ಸೋದಿಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಬಿದ್ರೆ ಡೆಫಿನೆಟ್ಲಿ ಅದು ಒಂದು ಒಳ್ಳೆ ಅಪರ್ಚುನಿಟಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರ್ಗೆ. ಯಾವುದೇ ರೀತಿಯ ಪ್ಯಾನಿಕ್ ಸೆಲ್ಲಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇದು ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಜರ್ನಿ. ಸಣ್ಣ ಪುಟ್ಟ ನ್ಯೂಸ್ ಗಳು ಬರ್ತಾ ಇರ್ತವೆ, ಕೆಲವೊಂದ್ಸಲ ದೊಡ್ಡ ನ್ಯೂಸ್ ಗಳು ಬರ್ತಾ ಇರ್ತವೆ, ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಕೂಡ ರಿಯಾಕ್ಷನ್ ಅನ್ನ ಮಾಡ್ತಾ ಇರುತ್ತೆ. ಸೊ ನೋಡೋಣ ಸೋಮವಾರ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಇದಕ್ಕೆ ಅಂತ. ಮೇ ಬಿ ಸ್ವಲ್ಪ ಪ್ರೆಷರು ಕಂಡು ಬರ್ಬೋದು, ಸಣ್ಣ ಮಟ್ಟದ ಡೌನ್ ಫಾಲ್ ಗೆ ರೆಡಿ ಇರ್ಬೋದು ನಾವೆಲ್ಲರು, ಅಥವಾ ಗೊತ್ತಿಲ್ಲ ಪಾಸಿಟಿವ್ ಕೂಡ ತಗೊಳ್ಬಹುದು. ಸೊ ಎರಡು ರೀತಿಯ ಚಾನ್ಸಸ್ ಇದೆ, ಅದನ್ನ ಸೋಮವಾರದವರೆಗೂ ಕಾದು ನೋಡೋಣ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.